ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಪಡವಲಕಾಯಿ ಪಲ್ಯವನ್ನು ಅತಿ ಸುಲಭವಾಗಿ ಮಾಡುವುದನ್ನು ಹೇಳಿಕೊಡುತ್ತೇನೆ. ಒಂದು ಸಾಧಾರಣ ಗಾತ್ರದ ಪಡವಲಕಾಯಿ, ಒಂದು ಟೊಮ್ಯಾಟೊ ಹಾಗೂ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಿ. ಒಂದು ಕಬ್ಬಿಣದ ಬಾಂಡಲೆಯನ್ನು ತೆಗೆದುಕೊಳ್ಳಿ. ನಾನು ನಾನ್ ಸ್ಟಿಕ್ ಬಾಂಡಲೆಗಳನ್ನು ಉಪಯೋಗಿಸೋದಿಲ್ಲ, ಯಾಕೆಂದರೆ ಅವುಗಳಲ್ಲಿ ನಾವು ಆಹಾರಗಳನ್ನು ಬೇಯಿಸಿದಾಗ ಅವು ಹಾನಿಕಾರಕ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ. ಈಗ ಕಬ್ಬಿಣದ ಬಾಂಡಲೆಗೆ 3-4 ಟೀ ಚಮಚ ತೆಂಗಿನೆಣ್ಣೆ, ಅದಕ್ಕೆ 1 ಟೀ ಚಮಚ ಸಾಸಿವೆ, 6-8 ಕರಿಬೇವಿನ ಎಲೆ, ಚಿಟಿಕೆ ಅರಿಶಿನ, 1 ಟೀ ಚಮಚ ಜೀರಿಗೆ ಹಾಕಿ ನಂತರ ಅದಕ್ಕೆ ಹೆಚ್ಚಿಕೊಂಡಿರುವ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಹೆಚ್ಚಿಕೊಂಡಿರುವ ಪಡವಲಕಾಯಿಯನ್ನು ಹಾಕಿ ಹುರಿಯಿರಿ. ನಂತರ ಟೊಮೆಟೊ ಹಾಕಿ 1 ಕಪ್ ನೀರು ಹಾಕಿ ಮುಚ್ಚಿಡಿ. ಪಲ್ಯ ಮಧ್ಯಮ ಉರಿಯಲ್ಲಿ ಬೇಯಲಿ. ತರಕಾರಿ ಬೆಂದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ. ನಾನು ಕಲ್ಲುಪ್ಪನ್ನೇ ಉಪಯೋಗಿಸುತ್ತೇನೆ, ಯಾಕೆಂದರೆ ಅದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ನಂತರ 1 ಟೀ ಚಮಚ ಸಕ್ಕರೆ ಹಾಕಿ. ನೀವು ಸಕ್ಕರೆ ಬದಲು ಬೆಲ್ಲವನ್ನು ಹಾಕಬಹುದು. ಆಮೇಲೆ 1/2 ಟೀ ಚಮಚ ಬಿಂಬ್ಲಕಾಯಿನ ಪುಡಿ ಹಾಕಿದ್ದೇನೆ, ನೀವು ಇದರ ಬದಲು ಆಮ್ಚೂರ್ ಪುಡಿಯನ್ನು ಹಾಕಬಹುದು. ನಂತರ ಇದಕ್ಕೆ 1 ಟೀ ಚಮಚ ಅಚ್ಚಕಾರದ ಪುಡಿ, 1/2 ಟೀ ಚಮಚ ಮೆಂತೆ ಪುಡಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಮತ್ತೆ ಬಾಂಡಲೆಯನ್ನು 2-3 ನಿಮಿಷ ಮುಚ್ಚಿಡಿ. ಇದರಿಂದ ಪುಡಿಗಳು ತರಕಾರಿಗಳ ಜೊತೆಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ಮುಚ್ಚಳ ತೆಗೆದು ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿ ತುರಿಯನ್ನು ಹಾಕಿ ಅಲಂಕರಿಸಿ. ಇಷ್ಟು ಪ್ರಮಾಣದ ಪಲ್ಯ ಇಬ್ಬರಿಗೆ ಸಾಕಾಗುತ್ತದೆ. ಧನ್ಯವಾದಗಳು.